ಇದು ಪೂರ್ತಿ ಡಾಕ್ಯುಮೆಂಟ್ಸನ್ನು ಆಶ್ರಮ ಒಂದೂವರೆ ವರ್ಷದಿಂದಲೇ ಸಬ್ಮಿಟ್ ಮಾಡಿತ್ತು. ನೀವು ಸೈಟಿನಲ್ಲಿ ಶುರುವಾಗಿ ಗುರುಜಿ ಹುಲಿ ಕೊಂದು ಹುಲಿ ಚರ್ಮದ ಮೇಲೆ ಕೂತಿದ್ದಾರೆ ಅಂತಾರೆ. ಅದು ನಾನು ಜನತೆಯ ಮತ್ತು ಸೋಷಿಯಲ್ ಮೀಡಿಯಾದವರ ಕೈಂಡ್ ಇನ್ಫಾರ್ಮೇಷನ್ನಿಗೆ ಹೇಳೋದು. ಅದು ನಮ್ಮ ಟ್ರಸ್ಟಿಗಳಾದ ಅಮರೇಂದ್ರ ಕಿರೀಟಿ ಅವರ ಮನೆಯಲ್ಲಿ ಅವರ ತಂದೆ ಕಾಲದಲ್ಲಿ ಇದ್ದ ವಸ್ತು. ಅದರ ಡಾಕ್ಯುಮೆಂಟ್ ಪೂರ್ತಿ ಅವರ ಮನೆಯಲ್ಲಿತ್ತು. ಅದನ್ನು ನಾನು ಮಾಧ್ಯಮದಲ್ಲಿ ಒಂದು ತೋರಿಸಿ ಕೊಟ್ಟಾಯಿತು ಅದರ ಕಂಟೆಂಟನ್ನು. ಅದಾದಮೇಲೆ ಅವರು ಸನ್ಯಾಸಿಗಳು ಕೂತ್ಕೊಳ್ಳೋದು, ಅವ್ರ ತಂದೆ ಅದರಲ್ಲಿ ಧ್ಯಾನ ಮಾಡ್ತಾಯಿದ್ರು, ಮನೆಯಲ್ಲಿ ಅನುಷ್ಠಾನಕ್ಕೆ ಉಪಯೋಗಿಸ್ತಿದ್ರಂತೆ. ಯಾಕೆ ಕುವೆಂಪುವಿನ ಫ್ಯಾಮಿಲಿ ಅವ್ರ ಮನೆ, ಸನ್ಯಾಸಿಗಳೆಲ್ಲ ಅವ್ರ ಮನೆಗೆ ಬರೋರು, ಅವರು ಉಪಯೋಗಿಸ್ತಿದ್ರು. ಅವರು ಕೂತಿದ್ದು ನಾವೆಲ್ಲ ಉಪಯೋಗಿಸೋದು ಸರಿಯಲ್ಲ ಅಂತ ಅವ್ರ ಆಶ್ರಮಕ್ಕೆ ಕೊಡಬೇಕು ಅಂತ ಅದನ್ನು ತಂದರು. ತಂದು ಒಂದಿನ ತಂದಾಗ ನೀವೊಮ್ಮೆ ಕೂತ್ಕೊಳ್ಳಿ ಅಂತ ಒಂದು ಫೋಟೋ ಅದನ್ನು ಸೋಷಿಯಲ್ ಮೀಡಿಯಾ ಅವರವರ ಸ್ಟೇಟಸ್ಸಿಗೆ ಹಾಕಿದ್ರು. ಅದು ಸೋಷಿಯಲ್ ಮೀಡಿಯಾ ತಂಗ್ ಹೋಯಿತು. ಬೆಳಗ್ಗೆ ಅದು ಗುರುಜಿ ಹುಲಿ ಕೊಂದರು ಅಂತಾಯಿತು, ಕೊಂದು ಕೂತಿದ್ದಾರೆ ಅಂತಾಯಿತು. ಮತ್ತು ನಮ್ಮ ಟ್ರಸ್ಟಿಗಳು ಮೀಟಿಂಗ್ ಮಾಡಿದ್ರು ಅದೇ ದಿನ ಮಾಡಿ, ನಿಮಗೆ ಅಗತ್ಯ ಇದ್ದರೆ ಅದನ್ನು ಇಟ್ಕೊಡುವ, ಇಲ್ಲ ಅಂದರೆ ಅದನ್ನು ಅವರಿಗೆ ರಿಟರ್ನ್ ಮಾಡೋಣ. ಸೊ ಅವ್ರು ಕೊಡೋ ಮೊದಲು ಅವರು ಗೌರ್ಮೆಂಟಿನ ಎಲ್ಲ ಡಾಕ್ಯುಮೆಂಟ್, ಡಿ ಎಫ್ ಓ ಕೊಟ್ಟು ಪರ್ಮಿಷನ್ ಎಲ್ಲ ಡಾಕ್ಯುಮೆಂಟನ್ನು ಅವ್ರು ತಂದು ಆಶ್ರಮಕ್ಕೆ ತಂದು ಸಮೇತ ತಂದು ಕೊಟ್ಟರು. ಫಸ್ಟ್ ಡಾಕ್ಯುಮೆಂಟ್ ತೊಗೊಂಡು ಮತ್ತು ಅದನ್ನು ತಂದಿದ್ರು. ಮಾರನೇ ದಿನವೇ ಅದನ್ನು ಅವ್ರ ಮನೆಗೆ ರಿಟರ್ನು ಮಾಡಿತು ಆಶ್ರಮ, ಇಟ್ಕೊಳ್ಳಿಲ್ಲ, ಬೇಡ ಏನಕ್ಕೆ ಸುಮ್ಮನೆ ಕಿರಿಕಿರಿ. ಆಮೇಲೆ ಅವರು ಸುಮಾರು ಒಂದು ಸ್ವಲ್ಪ ದಿನ ಆದಮೇಲೆ ಅದನ್ನು ಕೇಳಿದರು, ಏನು ಮಾಡೋದೀಗ ಮಠಗಳಿಗೂ. ನಾನು ಕಿರೀಟಿ ಅವರಿಗೆ ಹೇಳಿದೆ, ಅದು ಬೇರೆ ಎಲ್ಲೋ ಕೊಟ್ಟು ಮಿಸ್ಯೂಸ್ ಆಗಿ ನಾಳೆ ತೊಂದರೆ ಮಾಡಿಕೊಳ್ಳೋದು ಬೇಡ, ಅದ್ರ ಬದಲು ಅದನ್ನು ಅರಣ್ಯ ಇಲಾಖೆಗೆ ರಿಟರ್ನ್ ಮಾಡಿ. ರಿಟರ್ನ್ ಮಾಡಿದ್ದಾರೆ, ಅದರದ್ದೆಲ್ಲ ವೀಡಿಯೋಸು ನಾವು ಮೀಡಿಯಾದವರಿಗೆ ಕೊಟ್ಟಿದ್ದು, ಅರಣ್ಯ ಇಲಾಖೆಗೆ ಅವರು ಕೊಡ್ತಾ ಇರೋದು ಅಷ್ಟೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.